ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಬಸವ ಜಯಂತಿ 2024 ಕುರಿತು 5 ಸಾಲಿನ ಪುಟ್ಟ ಪ್ರಬಂಧ ತಿಳಿತೋಣ. ಈ ಒಂದು 5 ಸಾಲುಗಳ ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ, ಇಷ್ಟು ಆದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸುವ ಸಮ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ವಿಡಿಯೋ ನೋಡ್ತೋಣ, ಬನ್ನಿ. ಮೊದಲೇ ಪಾಯಿಂಟ್ ನೋಡಿ, ಬಸವಣ್ಣ 12ನೇ ಶತಮಾನದ ತತ್ವಜ್ಞಾನಿ, ಕವಿ, ಸಮಾಜ ಸುಧಾರಕ ಹಾಗೂ ವಚನಕಾರರಾಗಿದ್ದರು. ಮತ್ತೊಮ್ಮೆ ನೋಡಿ, ಬಸವಣ್ಣ 12ನೇ ಶತಮಾನದ ತತ್ವಜ್ಞಾನಿ, ಕವಿ, ಸಮಾಜ ಸುಧಾರಕ ಹಾಗೂ ವಚನಕಾರರಾಗಿದ್ದರು. 2ನೇ ಪಾಯಿಂಟ್ ನೋಡಿ, ಅವರು 1234ರಂದು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 1234ರಂದು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. 3ನೇ ಪಾಯಿಂಟ್ ನೋಡಿ, ಅವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ನಾಲ್ಕನೇ ಪಾಯಿಂಟ್ ನೋಡಿ, ಅವರ ವಚನದ ಅಂಕಿತ ಕೂಡಲ ಸಂಗಮದೇವ. ತಮ್ಮ ವಚನದ ಮೂಲಕ ಅಂದಿನ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಖಂಡಿಸಿದರು. 5ನೇ ಪಾಯಿಂಟ್ ನೋಡಿ, ಬಿಜ್ಜಳನ ಮಂತ್ರಿಯಾದ ಅವರು 1296ರಂದು ಕೂಡಲ ಸಂಗಮದಲ್ಲಿ ಐಕ್ಯರಾದ ಅವರನ್ನು ಸಮಾಜಕ್ಕೆ ನೀಡಿದ ಕೊಡುಗೆಗಾಗಿ ಅವರನ್ನು ನಾಣ್ಯದ ಮೇಲೆ ಮುದ್ರಿಸಿ ಗೌರವಿಸಲಾಗಿದೆ ಹಾಗೂ ಅವರ ಸ್ಮರಣೆಗಾಗಿ ಅವರ ಜನ್ಮದಿನವನ್ನು ಬಸವ ಜಯಂತಿ ಎಂದು ಆಚರಿಸಲಾಗುತ್ತದೆ. ಓಕೆ, ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ, ಇಷ್ಟು ಆದರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಿರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.